ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ವಿರುದ್ಧ ದೇಶದಾದ್ಯಂತ ಭಾರೀ ಪ್ರತಿಭಟನೆ ಹಿಂಸಾಚಾರ ನಡೀತಿದೆ. ಆದರೆ ಈ ಪ್ರತಿಭಟನೆಗಳಿಗೆ ಜಗ್ಗಿ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಗೃಹ ಸಚಿವ ಅಮಿತ್ ಶಾ ಅವರು ಸ್ಪಷ್ಟಪಡಿಸಿದ್ದಾರೆ. ನೆರೆಯ ದೇಶಗಳಿಂದ ಧಾರ್ಮಿಕ ಕಿರುಕುಳದ ಕಾರಣದಿಂದ ಭಾರತಕ್ಕೆ ಬಂದ ಅಲ್ಪಸಂಖ್ಯಾತ ಸಮುದಾಯಗಳ ವಲಸಿಗರಿಗೆ ಭಾರತೀಯ ಪೌರತ್ವ ನೀಡುವ ತನ್ನ ಅಧಿಕಾರದ ವ್ಯಾಪ್ತಿಯಲ್ಲಿ ಇರುವ ಎಲ್ಲಾ ಪ್ರಯತ್ನಗಳನ್ನು ಸರ್ಕಾರ ಮಾಡಲಿದೆ ಅಂತ ಹೇಳಿದ್ದಾರೆ. ಅಭಿ ಹಮ್ ಏಕ್ ಬಿಲ್ ಲೇಕರ್ ಆಯ್ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಬನ್ ಗಯಾ ಇಸ್ಮೇ ಕ್ಯಾ ಪ್ರೋವಿಜನ್ ಹೈ ಇಸ್ಮೇ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಔರ್ ಪಾಕಿಸ್ತಾನ್ ಸೇ ಜೋ ಶರಣಾರ್ಥಿ ಆಯೆ ಉನ್ಕೋ ನಾಗರಿಕತಾ ದೇನೆ ಕಾ ಪ್ರೋವಿಜನ್ ಔರ್ ಪೂರಾ ಸಮೂಚಾ ವಿಪಕ್ಷ ಆ ದೇಶ್ ಕಿ ಜನತಾ ಕೋ ಗುಮ್ರಾಹ ಕರ್ನೆ ಪರ್ ತುಲಾ ಹೈ ಮೈನೆ ಸಂಸದ್ ಕೆ ಅಂದರ್ ಕಾ ಆಜ್ ಫಿರ್ ಸೇ ಕಹನೆ ವಾಲಾ ಹೂನ್ इस देश के किसी भी माइनॉरिटी की व्यक्ति की नागरिकता जाने का सवाल ही नहीं है. ये बिल में किसी की नागरिकता लेने का प्रावधान नहीं है, नागरिकता देने का प्रावधान. ಏನಾದರೂ ಬರಲಿ, ಈ ನಿರಾಶ್ರಿತರು ಭಾರತದ ಪೌರತ್ವ ಪಡೆಯುವುದನ್ನು ಮತ್ತು ಭಾರತೀಯರಾಗಿ ಗೌರವದಿಂದ ಬಾಳ್ವೆ ನಡೆಸುವುದನ್ನು ಮೋದಿ ಸರ್ಕಾರ ಖಾತ್ರಿಪಡಿಸುತ್ತದೆ ಅಂತ ದೆಹಲಿಯ ದ್ವಾರಕದಲ್ಲಿ ನಡೆದಂತ ರ್ಯಾಲಿ ವೇಳೆ ಅಮಿತ್ ಶಾ ಅವರು ಹೇಳಿದ್ದಾರೆ. ಅತ್ಯಾಚಾರ मेरे सिख भाई है, जैन है, बौद्ध है, पारसी है, ईसाई है, हिंदू है, कहां जाए वो? कौन शरण देगा? और कांग्रेस पार्टी को तो मैं विशेष कर कहना चाहता हूं, ये नेहरू लियाकत समझौते का हिस्सा था जिसका 70 साल तक आपने पालन नहीं किया क्योंकि आप वोट बैंक को बनाना चाहते हैं. जवाहरलाल नेहरू और लियाकत अली के बीच में जो समझौता हुआ था उसका पालन आज नरेंद्र मोदी जी ने किया है और लाखों करोड़ों लोगों को शरण देकर नागरिकता देने का काम किया. ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದಾಗಿ ಯಾವ ವ್ಯಕ್ತಿಯ ರಾಷ್ಟ್ರೀಯತೆಗೂ ಧಕ್ಕೆ ಆಗೋದಿಲ್ಲ. ಹೀಗಾಗಿ ಭಾರತೀಯರು ಈ ಬಗ್ಗೆ ಹೆದರಬೇಕಾಗಿಲ್ಲ ಅಂತ ಇವರು ಪ್ರತಿಭಟನಾಕಾರರಿಗೆ ಭರವಸೆ ನೀಡಲು ಪ್ರಯತ್ನಿಸಿದ್ರು. ನಮ್ಮ ವಿದ್ಯಾರ್ಥಿಗಳು, ಮುಸ್ಲಿಂ ಸಹೋದರರು ಮತ್ತು ಸಹೋದರಿಯರು ಭಯ ಪಡುವುದು ಏನೂ ಇಲ್ಲ. ಯಾರೂ ಭಾರತದ ಪೌರತ್ವವನ್ನ ಕಳೆದುಕೊಳ್ಳೋದಿಲ್ಲ. ಕಾಯ್ದೆಯ ಪ್ರತಿ ವಿವರಗಳು ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಅದನ್ನ ಯಾರು ಬೇಕಾದರೂ ಓದ್ಬಹುದು. ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಲ್ಲಿ ನಂಬಿಕೆ ಇಟ್ಟಿದ್ದೇವೆ. ಯಾರಿಗೂ ಅನ್ಯಾಯ ಆಗೋದಿಲ್ಲ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಇನ್ನ ವಿರೋಧ ಪಕ್ಷಗಳು ಜನರನ್ನ ತಪ್ಪುದಾರಿಗೆ ಎಳೀತಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಒಪ್ಪಂದದಂತೆ ಪಾಕಿಸ್ತಾನದಲ್ಲಿ ಈ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಸಿಗಬೇಕಾಗಿತ್ತು, ಆದರೆ ಅದು ಸಿಗಲಿಲ್ಲ. ಹಾಗಾದ್ರೆ ಹಿಂದೂಗಳು, ಸಿಖ್ಖರು ಮತ್ತು ಇತರ ಅಲ್ಪಸಂಖ್ಯಾತರು ಭಾರತದಲ್ಲಿ ಇಲ್ಲವೆಂದರೆ ಬೇರೆ ಎಲ್ಲಿ ವಾಸಿಸಬೇಕು ಅಂತ ಪ್ರಶ್ನಿಸಿದ್ರು. ಈ ಸಮುದಾಯಗಳ ಜನರ ಜೀವನ ಪರಿಸ್ಥಿತಿಯನ್ನು ಮೊದಲು ವಿರೋಧ ಪಕ್ಷದವರು ನೋಡಲಿ ಅಂತ ಕೂಡ ಹೇಳಿದ್ದಾರೆ.